ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 103. ದೇವರು ಅಬ್ರಹಾಮನನ್ನು ಆತನ ಯೋಜನೆ ಯಾವುದಾಗಿದೆ ಎಂಬುದರ ಬಗ್ಗೆ ಅನುಮಾನದಲ್ಲಿ ಬಿಡಲಿಲ್ಲ. ಆದರೆ ಆತನನ್ನು ಸಮೀಪಿಸುವವರೆಲ್ಲರೂ ತರಬೇಕಾದ ವಿವಿಧ ಸಾಂಕೇತಿಕ ಬಲಿಗಳ ಮೂಲಕ ತೋರಿಸಿದನು, ಹಾಗೂ ಆತನು ಮರುಕ ತೋರಲಾರನು, ತೋರಲಿಲ್ಲ ಅಥವಾ ಅವರ ಪಾಪವನ್ನು ಕ್ಷಮಿಸುವುದಿಲ್ಲ ಎಂಬುದನ್ನು ತೋರಿಸಲಾಗಿದೆ. ಆದರೆ ದಂಡನೆಯನ್ನು ತೊಡೆದುಹಾಕಲು ಮತ್ತು ರದ್ದುಪಡಿಸಲು ಇರುವ ಒಂದೇ ಮಾರ್ಗವೆಂದರೆ ಆ ದಂಡನೆಗೆ ತಕ್ಕ ಸಮರ್ಪಣೆಗಳನ್ನು ಸಲ್ಲಿಸುವುದು. ಇದನ್ನು ಅಬ್ರಾಹ್ಮನಿಗೆ ಮಹತ್ತರವಾದ ರೀತಿಯಲ್ಲಿ ತೋರಿಸಲಾಯಿತು. ವಾಗ್ದಾನ ಪಡಿಸಿದ ಆಶೀರ್ವಾದವು ಕೇಂದ್ರೀಕೃತವಾಗಿತ್ತು. ಅಬ್ರಾಹ್ಮನ ಮಗನನ್ನು ಆತನು ಆಶೀರ್ವಾದ ಹೊಂದುವ ಮೊದಲೇ ಸಮರ್ಪಿಸಬೇಕಾಯಿತು, ಮತ್ತು ಅಬ್ರಾಹ್ಮನು ಆತನನ್ನು ಸತ್ತವರಿಂದ ಚಿತ್ರಣ ರೂಪದಲ್ಲಿ ಹಿಂದಕ್ಕೆ ಪಡೆದನು. ಇಬ್ರಿಯ 11:19 ವಚನ. ಆ ಚಿತ್ರಣದಲ್ಲಿ ಇಸಾಕನು ನಿಜವಾದ ಸಂತಾನವಾದ ಮಾನವರನ್ನು ವಿಮೋಚಿಸುವ ಸಲುವಾಗಿ ಮರಣಪಟ್ಟ. ಈ ವಿಮೋಚನೆಯ ದೆಸೆಯಿಂದ ವಾಗ್ದಾನ ಪಡಿಸಿದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಮಾಡಿದ ಏಸುವನ್ನು ಸಂಕೇತಿಸಿದನು. ದೇವರು ಅಪರಾಧಗಳನ್ನು ಕ್ಷಮಿಸುವನು ಮತ್ತು ಅದರಿಂದ ಬಿಡಿಸುವನು ಎಂದು ಅಬ್ರಹಾಮನು ಭಾವಿಸಿದ್ದರೆ ಆತನು ದೇವರು ಬದಲಾಗಬಲ್ಲನು ಎಂದು ಆತನು ಭಾವಿಸಿ ಆತನ ವಾಗ್ದಾನಗಳ ಮೇಲೆ ಪೂರ್ಣವಾದ ವಿಶ್ವಾಸವನ್ನು ಇಡಲಾಗುತ್ತಿದ್ದಿಲ್ಲ. ದೇವರು ತನ್ನ ಮನಸ್ಸನ್ನು ಒಮ್ಮೆ ಬದಲಾಯಿಸುವುದಾದರೆ ಮತ್ತೊಮ್ಮೆ ಯಾಕೆ ಆತನು ಅದನ್ನು ಬದಲಾಯಿಸಬಾರದು ಎಂದು ಆತನು ಆಲೋಚಿಸಬಹುದಿತ್ತು. ಆತನು ಮರಣದ ಶಾಪದ ಬಗ್ಗೆ ಮಾರಕಗೊಳ್ಳುವುದಾದಲ್ಲಿ ಆತನು ಪುನಃ ವಾಗ್ದಾನ ಪಡಿಸಿದ ದಯೆ ಮತ್ತು ಆಶೀರ್ವಾದಗಳ ಬಗ್ಗೆಯೂ ಪಟ್ಟು ಸಡಲಿಸಬಹುದಲ್ಲವೇ? ಆದರೆ ದೇವರು ನಮ್ಮನ್ನು ಅಂತಹ ಅನಿಶ್ಚಿತತೆಯಲ್ಲಿ ಬಿಡುವವನಲ್ಲ. ಆತನು ತನ್ನ ನ್ಯಾಯ ಮತ್ತು ಬದಲಾಗದಿರುವಿಕೆಯ ಬಗ್ಗೆ ಬಹಳಷ್ಟು ಭರವಸೆಗಳನ್ನು ನೀಡುವವನಾಗಿದ್ದಾನೆ. ಆತನವರ ಅಪರಾಧಗಳನ್ನು ಮುಕ್ತಿಗೊಳಿಸುವುದಿಲ್ಲ. ಬಹಳ ಮಟ್ಟಿಗೆ ಪ್ರೀತಿಸುವವನಾದರೂ ಸ್ವಂತ ಮಗನನ್ನು ಉಳಿಸಿಕೊಳ್ಳದೇ ಆತನನ್ನು ನಮ್ಮೆಲ್ಲರಿಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟಾನಲ್ಲ. ಆದಾಮನು ದಂಡನೆಗೊಳಗಾದಾಗ ಸಮಸ್ತ ಮಾನವ ಕುಲವು ಆದಾಮನಲ್ಲಿತ್ತು, ಮತ್ತು ಆತನ ಮೂಲಕ ಜೀವವನ್ನು ಕಳಕೊಂಡಂತೆ ಯೇಸುವು ತನ್ನನ್ನು ಎಲ್ಲರಿಗಾಗಿ ಈಡುಬಲಿಯಾಗಿ ಅರ್ಪಿಸಿದಾಗ ಆತನ ಮರಣದಲ್ಲಿ ಇನ್ನೂ ಜನಿಸದ ಆದಾಮನ ಸೊಂಟದಲ್ಲಿನ ಸಂತತಿ ಮರಣದ ಸಾಧ್ಯತೆಯನ್ನು ಒಳಗೊಂಡಿತು. ಸಂಪೂರ್ಣ ತೃಪ್ತಿ ಅಥವಾ ಅನುಗುಣವಾದ ಕ್ರಯವು ಎಲ್ಲ ಮನುಷ್ಯರಿಗೂ ಅನ್ವಯಿಸಬೇಕಾಗಿರುವುದನ್ನು ಈ ರೀತಿಯಾಗಿ ನ್ಯಾಯದ ಮಡಲಿಗೆ ಹಾಕಲಾಗಿದೆ. ತಕ್ಕ ಸಮಯದಲ್ಲಿ ಈ ರೀತಿಯಾಗಿ ಎಲ್ಲರನ್ನು ಕೊಂಡುಕೊಳ್ಳುವವನು ತನ್ನ ಮೂಲಕವಾಗಿ ದೇವರ ಬಳಿಗೆ ಬರುವುದನ್ನು ಪುನಃಸ್ಥಾಪಿಸುವ ಪೂರ್ಣ ಅಧಿಕಾರ ಉಳ್ಳವನಾಗಿದ್ದಾನೆ. ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತು, ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ರೋಮಾಪುರದವರಿಗೆ 5:18-19 ವಚನಗಳು. ಪ್ರಸ್ತಾಪವು ಸರಳವಾದದು. ಆದಾಮನ ಪಾಪದ ದೆಸೆಯಿಂದ ಮರಣವನ್ನು ಹಂಚಿಕೊಂಡಿರುವ ಎಲ್ಲರಿಗೂ ಯೇಸು ಕ್ರಿಸ್ತನೇ ಅವರಿಗೆ ಜೀವದ ಭಾಗ್ಯವನ್ನು ಅನುಗ್ರಹಿಸಿದ್ದಾನೆ. ಆತನು ಅವರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಮರಣಿಸಿ ಮುರಿದ ನಿಯಮದ ಮುಂದೆ ಆದಾಮನ ಬದಲಿಯಾಗಿ ಕಂಡುಬಂದ ನಮ್ಮ ಕರ್ತನು ಈ ರೀತಿಯಲ್ಲಿ ನೀತಿವಂತನಾಗಿದ್ದನು. ಅನೀತಿವಂತವರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಎಲ್ಲರಿಗಾಗಿ ತನ್ನನ್ನೇ ಈಡುಬಲಿಯಾಗಿ ಅರ್ಪಿಸಿಕೊಂಡಿದ್ದಾನೆ. 1 ಪೇತ್ರ 3:19 ವಚನ. ಹೇಗಾದರೂ ದೈವಿಕವಾಗಿ ಒದಗಿಸಿರುವ ಅಪಾರ ಅನುಗ್ರಹಗಳನ್ನು ದೊರಕಿಸಿಕೊಳ್ಳಲು ಮನುಷ್ಯನ ಮನಸ್ಥಿತಿಯು ಭದ್ರಪಡಿಸುವ ಅಂಶವಾಗಿ ಗುರುತಿಸಲ್ಪಡುತ್ತವೆ ಎಂಬುದನ್ನು ಎಂದಿಗೂ ಕಡೆಗಾಣಿಸಬಾರದು. ಕೆಲವರು ಈಗ ತಾನೇ ಉಲ್ಲೇಖಿಸಿದ ರೋಮಾಪುರದವರಿಗೆ 5:18-19 ವಚನದಲ್ಲಿ ಪರಿಶೀಲಿಸುವಾಗ ಇದನ್ನು ಕಡೆಗಾಣಿಸಿದ್ದಾರೆ. ಏನೇ ಆದರೂ ಅಪೋಸ್ತಲನ ಹೇಳಿಕೆಯು ಏನೆಂದರೆ ದಂಡನೆಯ ಶಿಕ್ಷೆಯು ಆದಾಮನ ಸಂತತಿಯವರಿಗೆಲ್ಲ ಅನ್ವಯವಾಗುವಂತೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಂದೆಯಾದ ದೇವರ ಯೋಜನೆಗೆ ವಿಧೇಯತೆಯ ಮೂಲಕ ನಮ್ಮ ಪರವಾಗಿ ಆತನು ಅರ್ಪಿಸಿರುವ ಸ್ವಯಂ ಸಮರ್ಪಣೆಯಿಂದ ಉಚಿತವಾದ ಬಹುಮಾನವನ್ನು ಎಲ್ಲರಿಗೂ ದೊರೆಯುವುದಾಗಿದೆ. ಕ್ಷಮಾಪಣೆಯ ಬಹುಮಾನ ಅದನ್ನು ಅಂಗೀಕರಿಸುವುದಾದರೆ ಒಂದು ನೀತಿ ನಿರ್ಣಯವನ್ನು ಅಥವಾ ಅದು ನಿತ್ಯ ಜೀವಕ್ಕೆ ತಳಹದಿಯಾಗಿದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು.
ನೀತಿವಂತರಾಗಿದ್ದಾರೆ ಎಂದಲ್ಲ, ನೀತಿವಂತರಾಗುವರು ಎಂದಿದೆ. ನಾವು ಅದನ್ನು ಅಂಗೀಕರಿಸದೆ ಈಡಬಲಿಯು ಮಾತ್ರವೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಾದಲ್ಲಿ ಆಗ ಒಬ್ಬನ ವಿಧಿಯತ್ವದಿಂದ ಎಲ್ಲರೂ ನೀತಿವಂತರಾದರು ಎಂದು ಬರೆಯಲ್ಪಡುತ್ತಿತ್ತು. ಆದರೆ ಈಡುಬಲಿಯ ಕ್ರಯವನ್ನು ನಮ್ಮ ಕರ್ತನು ತೆತ್ತದರ ನಿಮಿತ್ತ ಸುವರ್ಣಯುಗದಲ್ಲಿ ಕೆಲವರು ಮಾತ್ರವೇ ಆತನ ರಕ್ತದಲ್ಲಿ ನಂಬಿಕೆ ಇಡುವುದರ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟರು. ಆದರೆ ಕ್ರಿಸ್ತನು ಸಮಸ್ತ ಲೋಕದ ಪಾಪ ನಿವಾರಣೆ ಮಾಡುವವನಾಗಿರುವುದರಿಂದ ಆ ನಿಮಿತ್ತವಾಗಿ ನೂತನ ಒಡಂಬಡಿಕೆಯ ಕೆಳಗೆ ಎಲ್ಲ ಜನರು ಪಾಪ ವಿಮುಕ್ತಿ ಹೊಂದಿಕೊಂಡು ಆದಾಮನ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬಹುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.